ಶಿವಮೊಗ್ಗದ ಹರ್ಷ ಕೊಲೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಹಂತಕರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಗಳು ಕೂಡ ನಡೆದಿತ್ತು ಹೇಗಿರುವಾಗ ನರರಾಕ್ಷಸರಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಹಂತಕರು ಜೈಲಿನೊಳಗೆ ರಾಜಾರೋಷವಾಗಿರೋ ವಿಡಿಯೋ ವೈರಲ್ ಆಗಿದೆ ಇತ್ತ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇದರ ಒಂದು ವರದಿ ಇಲ್ಲಿದೆ ನೋಡಿ ಶಿವಮೊಗ್ಗದ ಹರ್ಷ ಹಂತಕರಿಗೆ ಜೈಲಲ್ಲಿ ರಾಜಾತಿಥ್ಯ ಜೈಲಿನ ಒಳಗಿನಿಂದ ಮೊಬೈಲ್ ಮೂಲಕ ಟಿಕ್ ಟಾಕ್ ಸ್ನೇಹಿತರು ಕುಟುಂಬಸ್ಥರೊಂದಿಗೆ ವಿಡಿಯೋ ಕಾಲ್ ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣ ಇಡೀ ದೇಶದಲ್ಲಿಯೇ ಸಂಚಲನ ಸೃಷ್ಟಿಸಿತು ಶಿವಮೊಗ್ಗ ಸೇರಿದಂತೆ ರಾಜ್ಯಾದ್ಯಂತ ಭಾರಿ ಪ್ರತಿಭಟನೆ ನಡೆದಿತ್ತು ಹಂತಕರಿಗೆ ಗಲ್ಲು ಶಿಕ್ಷೆಗೆ ಒತ್ತಾಯಿಸಲಾಗಿತ್ತು ಹೀಗಿರುವಾಗ ಹರ್ಷ ಹಂತಕರನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ರು ನಂತರ ಆರೋಪಿಗಳಾದ ಮೊಹಮ್ಮದ್ ಕಾಸಿಫ್ ಸೈಯದ್ ನದೀಮ್ ಸೈಯದ್ ಫಾರೂಕ್ ರಿಹಾನ್ ಶರೀಫ್ ಸೇರಿದಂತೆ ಹನ್ನೊಂದು ಮಂದಿಯನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಆದರೆ ಈ ನರ ರಾಕ್ಷಸರಿಗೆ ಜೈಲಲ್ಲೂ ರಾಜಾತಿಥ್ಯ ಸಿಗ್ತಾ ಇದೆ ಹೌದು ಹರ್ಷ ಹಂತಕರು ಜೈಲಿನಲ್ಲಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೆ ಇವರಿಗೆ ಮೊಬೈಲ್ ಸಿಮ್ ಮಾರಕಾಸ್ತ್ರಗಳು ಸಪ್ಲೈ ಆಗ್ತಾ ಇದೆ ಈ ಹಂತಕರು ರಂಜಾನ್ ಹಬ್ಬದಂದು ಈ ಕೊಲೆಗಡುಕರು ತನ್ನ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ರೀಲ್ಸ್ ವಿಡಿಯೋ ಮಾಡಿ ಕಳುಹಿಸಿದ್ರು ಅಲ್ಲದೆ ಕುಟುಂಬಸ್ಥರ ಜೊತೆಯೂ ಕೂಡ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು ಇವರೆಲ್ಲರಿಗೂ ನಿಹಾರ್ ಎಂಬಾತ ಮೊಬೈಲ್ ನೀಡಿದ್ದ ಎನ್ನಲಾಗ್ತಿದೆ ಇನ್ನು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪರಪ್ಪನ ಅಗ್ರಹಾರ ಪೊಲೀಸರು ಎರಡು ದಿನದ ಹಿಂದೆ ದೂರನ್ನ ದಾಖಲಿಸಿಕೊಂಡಿದ್ರು ಮಾತ್ರವಲ್ಲದೆ ನಿನ್ನೆ ಜೈಲಿನ ಮೇಲೆ ದಾಳಿಯನ್ನು ಕೂಡ ನಡೆಸಿದ್ರು ಈ ಬಗ್ಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಒಪ್ಪಿಕೊಂಡಿದ್ದಾರೆ ಇಲ್ಲ ನನಗೂ ಆಶ್ಚರ್ಯ ಆಯ್ತು ನೀವು ಹೇಳೋ ಅದನ್ನ ಅಲ್ಲಿ ಹೋಗಿದೆ ಮಾತಾಡಿದ್ದಾರೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಸಿಬ್ಬಂದಿನೂ ಕೂಡ ಅರೆಸ್ಟ್ ಮಾಡಿಸ್ತೀವಿ ಎಫ್ಐಆರ್ ಅವ್ರ ಮೇಲೆ ಆಗ್ತದೆ ಮತ್ತು ಇವ್ರು ಯಾರು ಬಳಕೆ ಮಾಡಿದ್ದಾರೆ ಇವ್ರ ಮೇಲೆ ಇನ್ನೊಂದು ಎಫ್ ಆರ್ ಆಗ್ತದೆ ಎಲ್ಲಿ ಲೋಪ ಆಗಿದೆ ಅನ್ನುವಂಥದ್ನ ಮತ್ತೆ ಕಂಡು ಹಿಡಿಬೇಕು ಮತ್ತೆ ಸರಿ ಮಾಡಬೇಕು ವಿಶೇಷವಾಗಿ ಈ ಸಾರಿ ಜಾಮರ್ನ ಪರಪ್ಪನಗರ ಜೈಲಿನಲ್ಲಿ ಅಳವಡಿಸ್ಲಿಕ್ಕೆ ನಾವು ಹೈವೇದಲ್ಲಿ ಹಣ ಇಟ್ಟಿದ್ದೇವೆ ಸದ್ಯದಲ್ಲಿ ಜಾಮರ್ ಅಳವಡಿಸ್ ನರಹಂತಕರಿಗೆ ಸರ್ಕಾರಕ್ಕೆ ಹರ್ಷ ತಾಯಿಯ ಕಣ್ಣೀರಿನ ಶಾಪ ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಹರ್ಷ ಕುಟುಂಬಸ್ಥರು ಮಾತನಾಡಿದ್ರು ನರಹಂತಕರಿಗೆ ಸರ್ಕಾರಕ್ಕೆ ಕಣ್ಣೀರಿನ ಶಾಪ ಹಾಕಿದ್ರು ತಾಯಿ ಪದ್ಮ ಮಾತನಾಡಿ ಈ ಪ್ರಕರಣ ನೋಡಿದ್ರೆ ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗುವ ನಂಬಿಕೆ ಇಲ್ಲ ಆರೋಪಿಗಳಿಗೆ ಸೌಲಭ್ಯ ಕೊಟ್ಟ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಅಧಿಕಾರಿಗಳಿಂದ ಆರೋಪಿಗಳಿಗೆ ಶಿಕ್ಷೆ ಕೊಡಲು ಸಾಧ್ಯವಾಗದಿದ್ರೆ ನಮಗೆ ಒಪ್ಪಿಸಿ ನಮ್ಮ ಮಗನ ರೀತಿಯಲ್ಲಿಯೇ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿದ್ರು ನ್ಯಾಯ ಸಿಗೋದ್ರ ಹೆದರಿಕೆ ಶುರುವಾಗ್ಬಿಟ್ಟಿದೆ ನನಗೆ ಇವಾಗ ಒಬ್ಬನಿಗೆ ಕಾರ್ಯಕರ್ತನ್ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಇವ್ರು ಅಲ್ಲೇ ಎಲ್ಲ ಆಯಾರಾಮಿ ಜೀವನ ಮಾಡಕ್ಕೋಸ್ಕರ ಇದಾರೆ ಅಂದ್ಮೇಲೆ ಅಲ್ಲೇ ಇಟ್ಕೋಬೇಕು ಹೊರಗಡೆ ಕಳಿಸ್ಬಿಡ್ಬೇಕು ಅವರು ನನ್ ಮಗನ್ ಇವತ್ತು ಹೊಟ್ಟೆ ಊರಿಗೆ ನಾವ್ ಇವತ್ತು ಅನ್ನ ತಿಂತ ಇಲ್ಲ ನಾವು ನಿಮ್ ಮಗನ್ ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸ್ತೀವಿ ಅಂತ ಏನ್ ನ್ಯಾಯ ಕೊಡಿಸ್ತಿದ್ದಾರೆ ಅವ್ರಿಗೆ ಆಯಾರಾಮಿ ಜೀವನ ಮಾಡಕಲಿ ಬಿಟ್ಟಿದ್ದಾರೆ ಅವರಿಗೆ ಹಂಗಾದ್ರೆ ಪೊಲೀಸಿಗೆ ನಂಬೇಕೋ ಎನ್ ಐಗ್ ನಂಬೇಕೋ ರಾಜಕಾರಣಿಗಳಿಗೆ ನಂಬೇಕೋ ನಾವು ಆದ್ರೆ ನಾನ್ ಬೇಡ್ಕೊಳೋದ್ ಒಂದೇ ಅವ್ರಿಗೆ ಏನು ತಕ್ಕ ಇದು ಸಿಗತ್ತ ಸಿಗ್ಲೇಬೇಕು ಅಂತ ನನ್ನೊಂದ್ ಇದಿದೆ ಹರ್ಷ ಅಕ್ಕಂದಿರು ಮಾತನಾಡಿ ಹರ್ಷ ಕೊಲೆಯಾದಾಗ ಹಲವು ಮುಖಂಡರು ಬಂದು ನ್ಯಾಯ ಕೊಡಿಸ್ತೀವಿ ಅಂತೆಲ್ಲ ಭರವಸೆ ಕೊಟ್ರು ಇದೇನಾ ನ್ಯಾಯ ಅಂತ ಪ್ರಶ್ನಿಸಿ ಆಕ್ರೋಶ ಹೊರ ಹಾಕಿದ್ರು ವ್ಯಕ್ತಿ ಕೊಲೆ ಮಾಡಿರೋ ಅಂತ ಅಷ್ಟು ದೊಡ್ಡ ಕ್ರೈಮ್ ಮಾಡಿದಾನೆ ಎಷ್ಟು ನಮ್ಮ ದೇಶದಲ್ಲೆಲ್ಲ ಸಂಚಲನ ಮೂಡಿಸಿದೆ ನನ್ನ ತಮ್ಮನ ಕೊಲೆ ಬಗ್ಗೆ ಅಂತ ವ್ಯಕ್ತಿಗಳನ್ನ ಇವರು ಫೋನ್ ಯೂಸ್ ಮಾಡಕ್ ಬಿಡ್ತಾರೆ ಲೈಕ್ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋತಾರೆ ಅಂದ್ರೆ ಐಷಾರಾಮಿ ಜೀವನ ಮಾಡಿಸ್ತಾ ಇದಾರೆ ಅಂದ್ರೆ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಜೈಲು ಜೈಲ್ ವ್ಯವಸ್ಥೆ ಇದೆಲ್ಲ ನೋಡಿದಾಗ ಕ್ರೈಮ್ ಮಾಡೋಣ ನಾವು ಮಾಡೋಣ ಅನ್ಸ್ಬಿಡತ್ತೆ ಅವ್ರು ಕೊಡಿಸ್ತಾರೆ ಅನ್ನೋದು ನಮಗ್ ನಮ್ಕೆನೆ ಇಲ್ದಂಗಾಗ್ಬಿಟ್ಟಿದೆ ಸರ್ ಈ ರೀತಿ ಏನ್ ಸರ್ ಇದೆಲ್ಲ ನಮಗ್ ನೋಡ್ಬಿಟ್ಟು ನಿಜವಾಗ್ಲು ಶಾಕ್ ಯಾರು ಸಪೋರ್ಟಿಗೆ ಬರಲ್ಲ ಸರ್ ಹೇಳೋಗ್ತಾರೆ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದಾರೆ ಅಷ್ಟೇ ಬಂದ್ಬಿಟ್ಟು ನಮಗೆ ಒಂದು ಜೀವಕ್ಕೆ ಬೆಲೆನೇ ಇಲ್ಲ ಸರ್ ಇಲ್ಲಿ ಅವ್ರು ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದಾರಲ್ಲ ಜೈಲಲ್ಲಿ ಆ ಜೈಲರಿಗೆ ಸಸ್ಪೆಂಡ್ ಆಗ್ಬೇಕು ಸರ್ ನ್ಯಾಯ ಬೇಕು ಸರ್ ನಾವ್ ಈ ನ್ಯಾಯಕ್ಕೋಸ್ಕರ ಎಲ್ಲಿ ಏನ್ ಬೇಕಾದ್ರೆ ಹೋರಾಡಕ್ ಸರಿ ಸಿದ್ಧ ಇದೀವಿ ಸರ್ ನಾವು ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಷ್ಟೆಲ್ಲಾ ಹೊರ ಬರ್ತಿದ್ದಂತೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕ ಡಾಕ್ಟರ್ ಬಿ ರಂಗನಾಥ್ ಅವರನ್ನ ಕಲಬುರಗಿಗೆ ವರ್ಗಾಯಿಸಲಾಗಿದೆ ಜೈಲು ಅಧೀಕ್ಷಕಿ ಆರ್ ಲತಾ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ವರ್ಗ ಮಾಡಲಾಗಿದೆ ಇನ್ನು ಮಹಾನಿರೀಕ್ಷಕರಾದ ಪಿ ವಿ ಆನಂದ್ ರೆಡ್ಡಿ ಎಂ ಸೋಮಶೇಖರ್ ಟಿ ಪಿ ಶೇಷರನ್ನ ಎತ್ತಂಗಡಿ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ